ಬಿಜೆಪಿಗೆ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನು ನೀಡಲಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಜಗದೀಶ್ ಶೆಟ್ಟರ್ ಘೋಷಣೆ ಮಾಡಿದ್ದಾರೆ ಸ್ಪೀಕರ್ ಭೇಟಿಯಾಗಿ ರಾಜೀನಾಮೆಯನ್ನು ಶೆಟ್ಟರ್ ಸಲ್ಲಿಸಲಿದ್ದಾರೆ ಎಂದು ಶಿರಸಿಗೆ ಹೋಗಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ರಾಜೀನಾಮೆಯನ್ನು ಜಗದೀಶ್ ಶೆಟ್ಟರ್ ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಶೆಟ್ಟರ್ ಸಮರ ಸಾರಿದ್ದಾರೆ ಇಂದು ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ ಇನ್ನು ಬಿಜೆಪಿಗೆ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಶೆಟ್ಟರ್ ಘೋಷಣೆ ಮಾಡಿದ್ದಾರೆ ಇಂದು ಸ್ಪೀಕರ್ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಶೆಟ್ಟರ್ ಸಮರವನ್ನ ಸಾರಿದ್ದಾರೆ ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ ಎಸ್ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಇಂದು ಸ್ಪೀಕರ್ ಅನ್ನು ಭೇಟಿಯಾಗಿ ರಾಜೀನಾಮೆಯನ್ನು ಕೂಡ ಜಗದೀಶ್ ಶೆಟ್ಟರ್ ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಶೆಟ್ಟರ್ ಸಮರವನ್ನೇ ಸಾರಿದ್ದಾರೆ ಇಂದು ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ಈ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ ಎಸ್ ಬಿಜೆಪಿ ಟಿಕೆಟ್ ಸಿಗದ ಕಾರಣ ಪಕ್ಷದ ವಿರುದ್ಧ ಬಂಡಾಯ ಎದ್ದಿದ್ದ ಹಾಲಿ ಶಾಸಕ ಹಾಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವುದಾಗಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿ ಕೂಡ ಆಗಿದ್ರು ಅವರು ಹಾಲಿ ಶಾಸಕ ಜಗದೀಶ್ ಶೆಟ್ಟರ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ಹಾಗೂ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಮರವನ್ನೇ ಸಾರಿದ್ದಾರೆ ಇಂದು ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ನಿರ್ಧಾರವನ್ನು ಕೂಡ ಜಗದೀಶ್ ಶೆಟ್ಟರ್ ಕೈಗೊಳ್ಳಲಿದ್ದಾರೆ ಬಿಜೆಪಿಯಲ್ಲಿ ಹಿರಿಯ ನಾಯಕರ ವಿರುದ್ಧವೇ ಷಡ್ಯಂತ್ರ ನಡೆದಿದೆ ಎಂಬ ಆರೋಪವನ್ನು ಕೂಡ ಜಗದೀಶ್ ಶೆಟ್ಟರ್ ಮಾಡುತ್ತಿದ್ದಾರೆ ಅವರು ಮೇರ ಮೇರ ಆಗಿ ಜನಸಂಘದ ದಕ್ಷಿಣ ಭಾಗದ ಮೊದಲ ಮೇರ ಮತ್ತು ನಮ್ಮ ಅಂಕಲ್ 1967ರಲ್ಲಿ ಜನಸಂಘದ ದಕ್ಷಿಣ ಭಾರತದ ಮೊದಲ ಎಂಎಲ್ಎ ಈ ರೀತಿಯಾದ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಮತ್ತು ಮೂಲವಾಗಿ ಪಕ್ಷವನ್ನು ಕಟ್ಟಿ ಬೆಳವಣಿಗೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಾಂಟ್ರಿಬ್ಯೂಷನ್ ಇದೆ ಮತ್ತು ಒಂದು ನಾನು ಹೇಳ್ತೀನಿ ಯಾವುದೇ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿಲ್ಲ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಮತ್ತು ಯಾವುದೇ ಒಂದು ಕರಪ್ಷನ್ ಚಾರ್ಜಸ್ ನನ್ನ ಮೇಲಿಲ್ಲ ಅದು ಯಾವುದೇ ಸಿಡಿ ನನ್ನ ಮೇಲೆ ಯಾವುದೂ ಇಲ್ಲ ಯಾವುದು ಸಿಡಿ ಇಲ್ಲ ಮತ್ತು ಯಾವುದೇ ರೀತಿಯಾದ ಅಲಿಗೇಷನ್ ಇಲ್ಲಿವರೆಗೆ ಇಲ್ಲ ಬಹಳ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಪಕ್ಷ ನನಗೆ ಎಲ್ಲ ರೀತಿಯಾದ ಗೌರವಗಳನ್ನು ನಾನು ಮತ್ತು ಇವತ್ತು ನಾನು ಕೇವಲ ಅಧಿಕಾರ ಬಂದಾಗ ಅಧಿಕಾರವನ್ನು ಎಂಜಾಯ್ ಮಾಡೋದು ಮಾಡ್ತೀನಿ ಅದಕ್ಕೆ ಪ್ರತಿಯಾಗಿ ಪಕ್ಷವನ್ನು ಕೆಳಮಟ್ಟದಿಂದ ತಕ್ಕುವಂಥ ಕೆಲಸ ಪಕ್ಷವನ್ನು ಕೆಳಮಟ್ಟದಿಂದ ತಕ್ಕುವಂಥ ಕೆಲಸ ಕಳೆದ ಹಲವಾರು ವರ್ಷಗಳಿಂದ ಮಾಡಿದ್ದೀನಿ ಇವತ್ತು ನೋಡಿ ಒಂದು ಒಂದು ಕಡೆ ಯಡಿಯೂರಪ್ಪನವರು ಅನಂತಕುಮಾರ ಒಂದು ಮಾರ್ಗದರ್ಶನ ಒಂದು ನಾಯಕತ್ವ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಬ್ಬರು ಹೇಳಿದ ನಾಯಕ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿ ಸಂಘಟನೆ ಮಾಡಿ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಅಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಎಲ್ಲ ಕಡೆ ಅದು ಇವತ್ತು ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ನಾನು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಎರಡು ಬಾರಿ ಲೀಡರಪ್ಪ ಘೋಷಿಸಿದಾಗ ಒಂದು ತಾಲೂಕು ಪಂಚಾಯತ್ ಇಲೆಕ್ಷನ್ ಇರ್ಬೋದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಇರ್ಬೋದು ಕ್ಯಾಂಡಿಡೇಟ್ ಸಿಗ್ತಾರೋ ಬಿಡ್ತಾರೋ ಹುಡುಕಿ ಹುಡುಕಿ ಕ್ಯಾಂಡಿಡೇಟ್ ಹಾಕುವಂಥ ಕೆಲಸ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕ್ಯಾಂಡಿಡೇಟ್ ಸಿಗ್ತಾರೆ ಹುಡುಕಿ ಮನೆ ಕಣ್ಣತ್ತಿ ಹಾಕಿ ಒಂದು ಕ್ಯಾಂಪೇನ್ ಮಾಡಿಕೊಂಡು ಅವ್ರು ಚುನಾವಣೆ ನಿಲ್ಲಿಸಿ